ಸುಮಾರು 216 ತಾಲೂಕುಗಳಲ್ಲಿ ಬರ ಬರದ ಭೀಕರತೆಯನ್ನ ಎದುರಿಸಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿದೆ, ಎಲ್ಲಿ ಜನ ಜಾನುವಾರುಗಳಿಗೆ ತೊಂದರೆ ಆಗುತ್ತೆ, ರೈತರ ಬೀಜಕ್ಕೆ ಗೊಬ್ಬರಕ್ಕೆ ಬದಲಾವಣೆಗಳನ್ನು ಏನು ಮಾಡಬೇಕು, ಇದನ್ನೆಲ್ಲ ಅಧ್ಯಯನ ಮಾಡಿ ಪರಿಹಾರ ಕೊಡಬೇಕಾದಂತ ಸಿದ್ದರಾಮಯ್ಯನವರ ಸರ್ಕಾರ ಕೇಂದ್ರ ಸರ್ಕಾರವನ್ನು ದೂರದೃಷ್ಟಿ ಮಗ್ನತೆ ಬಿಟ್ಟರೆ ರೈತರ ಪರವಾಗಿ ಆಗಲಿ ಅಥವಾ ಜನಸಾಮಾನ್ಯರಿಗೆ ಬರದಿಂದ ಆಗುವಂತ ಸಮಸ್ಯೆಗಳ ಬಗ್ಗೆ ಆಗಲಿ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಕೈಯಿಡ್ತಾ ಇಲ್ಲ. 33,000 ಕೋಟಿ ರೂಪಾಯಿಗೂ ಮಿಕ್ಕಿ ಒಟ್ಟು ಅಂದಾಜು ನಷ್ಟಾಗಿದೆ. ಅಂತ ಪರಿಸ್ಥಿತಿಯಲ್ಲಿ ಒಂದು ರಾಜ್ಯ ಸರ್ಕಾರ 5,000 ಕೋಟಿ ಬಿಡುಗಡೆ ಮಾಡಿದ್ದೇನೆ, 5,000 ಕೋಟಿ ಬಿಡುಗಡೆ ಮಾಡಿ, ಕನಿಷ್ಠ 5,000 ಕೋಟಿ ಬಿಡುಗಡೆ ಮಾಡಿದ್ದೇನೆ, ಎಲ್ಲ ತಾಲೂಕುವಾರಿರುವಂತ ರೈತರಿಗೆ ಬೀಜ ಗೊಬ್ಬರವನ್ನು ತಕ್ಷಣ ವಿತರಣೆ ಮಾಡಿ ಅಂತೇಳಿ ಜಿಲ್ಲಾಧಿಕಾರಿಯವರಿಗೆ ಆದೇಶ ಮಾಡುವುದು ಬಿಟ್ಟು ಆಂತರಿಕ ಜಗಳದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಮತ್ತು ಡಿಕೆಶಿ ಅವರು ಅವರವರ ಬೆಂಬಲಿಗರ ಮೂಲಕ ಆಂತರಿಕ ಜಗಳ ಮಾಡುವುದು ಮತ್ತು ಅವರಿಬ್ಬರಲ್ಲಿ ಸಮನ್ವಯ ಸಾಧಿಸಲಿಕ್ಕೆ ಡಿನ್ನರ್ ಪಾರ್ಟಿ ಮಾಡುವುದರಲ್ಲೇ ನಿರತರಾಗಿದ್ದಾರೆ ಬಿಟ್ಟರೆ ಬರದ ಬಗ್ಗೆ ಆಗಲಿ, ರೈತರ ಬಗ್ಗೆ ಆಗಲಿ, ಬೀಜ ಗೊಬ್ಬರದ ಬಗ್ಗೆ ಆಗಲಿ, ಕುಡಿಯುವ ನೀರಿನ ಬಗ್ಗೆ ಆಗಲಿ ಯೋಚನೆ ಮಾಡುವಷ್ಟು ತಾಳ್ಮೆಯೇ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಉಳಿದಿಲ್ಲ. ಬರದ ನಿರ್ವಹಣೆಯಲ್ಲಿ ಸರ್ಕಾರ ಒಂದು ವಿಫಲ ಆಗಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಮುಖ ಉಳಿಸ್ಕೊಳ್ಳಿಕ್ಕೆ, ತಮ್ಮ ಗೌರವ ಉಳಿಸ್ಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರವನ್ನು ದೂರದಲ್ಲಿ ಇವತ್ತು ಸಿದ್ದರಾಮಯ್ಯನವರು ನಿರತರಾಗಿದ್ದಾರೆ. ಇಷ್ಟು ಹಣ ಬಿಡುಗಡೆ ಮಾಡಿದ್ದೇನೆ ಅನ್ನುವಂತ ಯೋಚನೆ ಶಕ್ತಿಯೇ ಸರ್ಕಾರಕ್ಕಿಲ್ಲ. ಅದ್ರ ಬದಲಾಗಿ ಪ್ರಧಾನಿಯವರು ಭೇಟಿ ಕೊಟ್ಟಿಲ್ಲ, ಪ್ರಧಾನಿಯವರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳುವಂತ ತಪ್ಪು ಮಾಹಿತಿಯನ್ನ ಕರ್ನಾಟಕದ ಕನ್ನಡಿಗರಿಗೆ ಬಿತ್ತುವುದರ ಮೂಲಕ ತಮ್ಮ ಗೌರವ ಉಳಿಸಿಕೊಳ್ಳಿಕ್ಕೆ ಮುಖ ಉಳಿಸಲಿಕ್ಕೆ ಸರ್ಕಾರ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.